ನಮಸ್ಕಾರ ಗೆಳೆಯರೆ ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ನಮ್ಮ ಒಂದು ವಿಡಿಯೋಗಳಲ್ಲಿ ಒಂದು ವಿಡಿಯೋಗಳನ್ನ ನಾನು ಮಾಡಿದ್ದೆ ಹಿಂದೆ ಒಂದು ಆರ್ಥಿಕ ಪರಿಸ್ಥಿತಿ ಹೇಗೆ ವೃದ್ಧಿ ಮಾಡೋದು ಅಥವಾ ಏನಾದರೂ ಒಂದು ಉಪಾಯಗಳನ್ನ ಹೇಳಿ ಅಂತ ತುಂಬ ಜನ ಹೇಳಿದರು ಆ ಒಂದು ವಿಷಯದಲ್ಲಿ ನಾನು ತುಂಬ ಒಂದು ವೀಡಿಯೋ ಮಾಡಿದ್ದೀನಿ ಇಲ್ಲಿವರೆಗು ಅಂದರೆ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಹೇಗೆ ವೃದ್ಧಿ ಮಾಡ್ಕೊಬೋದು ಅಂತ ನಾನು ಸಾಕಷ್ಟೊಂದು ವೀಡಿಯೋಗಳನ್ನ ಮಾಡಿದ್ದೀನಿ ಸಾಕಷ್ಟೊಂದು ಉಪಾಯಗಳನ್ನ ಹೇಳಿದ್ದೀನಿ ಈ ಒಂದು ಉಪಾಯಗಳು ಮಾಡಿದ್ರೂ ಕೂಡ ತುಂಬ ಜನಕ್ಕೆ ಯೂಸ್ ಆಗಿಲ್ಲ ಅಂತ ತುಂಬ ಜನ ಹೇಳಿದ್ದಾರೆ ಆ ಒಂದು ಕಾರಣದಿಂದಾಗಿ ನಾನು ನಾನೇನಪ್ಪ ಡಿಸೈಡ್ ಮಾಡಿದ್ದೀನಿ ಅಂದರೆ ಈ ಒಂದು ಉಪಾಯಗಳು ಯಾಕೆ ನಿಮಗೆ ವರ್ಕ್ ಆಗ್ತಿಲ್ಲ ಅಂತ ನಾನು ತುಂಬನೇ ಒಂದು ಸ್ಟಡಿ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದಂಥ ವಿಷಯಗಳು ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂದರೆ ನೀವು ಮಾಡುವಂಥ ಕೆಲವು ತಪ್ಪುಗಳನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಈ ಒಂದು ತಪ್ಪುಗಳು ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಅಂದರೆ ಈ ಒಂದು ತಪ್ಪುಗಳನ್ನ ನೀವು ಮಾಡಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ತುಂಬ ಒಂದು ಒಳ್ಳೆಯ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಾಗಲಿ ಅಥವಾ ಯಾವುದೇ ಒಂದು ವಿಚಾರದಲ್ಲಾಗಲಿ ನಿಮಗೆ ಒಳ್ಳೆಯ ಒಂದು ಸಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಇರುತ್ತೆ ಹಾಗೆ ಸಾಕಷ್ಟು ವಿಷಯದಲ್ಲಿ ನಿಮಗೆ ಒಳ್ಳೆಯ ಒಂದು ಗೆಲುವು ಅನ್ನೋದೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ವಿಚಾರಗಳು ಏನು ಎಲ್ಲವೂ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ವಿಡಿಯೋನ ನೀವು ಪೂರ್ತಿ ನೋಡೋದನ್ನ ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆನ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ನಾವು ಹಾಕುವ ಹೊಸ ವಿಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಗೆಳೆಯರ ಇದರಲ್ಲಿ ಮೊದಲನೇದಾಗಿ ನೀವು ಕುಡಿಯುವಂಥ ನೀರೇನಿದೆ ಅಂದರೆ ಒಂದು ಲೋಟ ತೊಗೊಂಡ್ರೆ ನೀವು ನೀರು ಕುಡಿತೀರ ಆಗಲಿ ಅಥವಾ ಹಕ್ಕಲಾಗಲಿ ನೀವು ನೀರು ಕುಡಿತಾ ಕುಡಿತೀರ ತುಂಬ ಜನ ನೀರು ಕುಡ್ದಾದ್ಮೇಲೆ ಮೇಲೆ ರಾತ್ರಿ ಹೊತ್ತು ವಿಶೇಷವಾಗಿ ನೀವೇನು ಮಾಡ್ತೀರಾ ಅಂದರೆ ತುಂಬ ಜನ ಹಾಗೆ ಇಟ್ಬಿಡ್ತೀರಾ ಆ ಗ್ಲಾಸಲ್ಲಿ ಸ್ವಲ್ಪ ಎಷ್ಟು ಉಳಿತಿದ್ರು ಹಂಗಂಗೆ ಇಟ್ಬಿಡ್ತೀರ ಈ ರೀತಿಯಾಗಿ ನೀವು ಎಂದಿಗೂ ಮಾಡಬಾರ್ದು ಅಂತ ಹೇಳಲಾಗುತ್ತೆ ಅಂದರೆ ನೀವು ನೀರನ್ನ ನೀವು ಅವಮಾನ ಮಾಡಿದಂಗೆ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ನೀವು ರಾತ್ರಿ ಹೊತ್ತು ಮಲಗಬೇಕಾದ್ರೆ ಅದನ್ನು ಎಷ್ಟೇ ಇರಲಿ ಅದು ಕಾಲು ಭಾಗ ಇಲ್ಲಿ ಅರ್ಧ ಭಾಗ ಇಲ್ಲಿ ಒಂದು ಗ್ಲಾಸಲ್ಲಿ ನೀರು ಕುಡಿದ ಮೇಲೆ ನೀವು ಅದನ್ನು ಅದ್ರ ಮೇಲೆ ಏನಾದರೂ ಒಂದು ಮುಚ್ಚಿ ನೀವು ಇಡಬೇಕಾಗುತ್ತೆ ಅಥವಾ ನೀವು ಎಲ್ಲಿ ಒಂದು ಜಾರಲ್ಲಿ ಹಾಕಿರ್ತೀರ ಅಥವಾ ಯಾವುದಾದ್ರು ಒಂದು ಟ್ಯಾಂಕಲ್ಲಿ ಹಾಕಿರ್ತೀರ ಅಲ್ಲೇ ನೀವು ಈ ಒಂದು ನೀರನ್ನ ಹಾಕಿದ್ರೆ ಸಾಕು ಅದು ಇದನ್ನು ಓಪನ್ ಆಗಿ ಮಾತ್ರ ನೀವು ಇದನ್ನು ಎಕ್ಸ್ಪೋಸ್ ಆಗೋ ಥರ ನೀವು ಯಾವತ್ತೂ ಇಡಬೇಡಿ ಇದರಿಂದ ನಿಮಗೆ ಸಾಕಷ್ಟು ಒಂದು ಕಷ್ಟಗಳು ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಎರಡನೇ ವಿಚಾರಕ್ಕೆ ಬಂದರೆ ನೀವು ಮರದ ಕೆಳಗಡೆ ಮೂತ್ರ ವಿಸರ್ಜನೆ ಮಾಡೋದು ಇದು ವಿಶೇಷವಾಗಿ ಪುರುಷರಿಗೆ ಮಾತ್ರ ಅನ್ವಯ ಆಗುತ್ತೆ ನಿಮಗೆ ಗೊತ್ತಿರ್ಬೋದು ಈ ರೀತಿ ಮಾಡೋದರಿಂದ ನಾವು ವೃಕ್ಷಕ್ಕೆ ಅಂದರೆ ಮರಕ್ಕೆ ನಾವು ಅವಮಾನ ಮಾಡಿದಂಗೆ ಅಂತ ಹೇಳಲಾಗುತ್ತೆ ಯಾಕಂದರೆ ಮರ ನಮಗೆ ಸಾಕಷ್ಟು ವಿಷಯಗಳನ್ನ ನಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಮಗೆ ಫಲ ಆಗಲಿ ಅಥವಾ ತುಂಬ ವಿಷಯಗಳು ನಮಗೆ ಮರದಿಂದ ನಮಗೆ ಸಿಗುತ್ತೆ ಹಾಗಾಗಿ ಇದನ್ನು ಅವಮಾನ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ತುಂಬಾ ಒಂದು ಕಷ್ಟಗಳನ್ನ ನೀವು ಅನುಭವಿಸ್ತೀರ ಅಂತ ಹೇಳ್ಬೋದು ಇಂಥ ಒಂದು ಸಾಕಷ್ಟು ಕಷ್ಟಗಳು ಅಂದರೆ ಚಿಕ್ಕ ಚಿಕ್ಕ ಕಷ್ಟಗಳೇನಿದೆ ಇದು ಕೂಡ ಒಂದು ರೀಸನ್ ಆಗಿರ್ಬೋದು ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಇದನ್ನು ನೀವು ಮಾಡ್ತಾ ಇದ್ದೀರ ಇಲ್ಲಿವರೆಗೂ ಅದನ್ನು ನೀವು ಅದನ್ನು ನೀವು ಇವತ್ತಿಗೆ ನಿಲ್ಲಿಸಿದರೆ ಭಾಳ ಒಳ್ಳೆಯದು ಇನ್ನು ಮೂರನೇದಾಗಿ ನೀವು ತಲೆ ಬಾಚ್ಕೊಳ್ಳೋದಕ್ಕೆ ಒಡೆದೋಗಿರೋ ಅಥವಾ ಮುರಿದೋಗಿರೋ ಅಂಥ ಒಂದು ಬಾಚನ್ಗೆ ಯೂಸ್ ಮಾಡೋದು ಇದು ಕೂಡ ತುಂಬಾ ಒಂದು ಕೆಟ್ಟದ್ದು ವಿಶೇಷವಾಗಿ ಮಹಿಳೆಯರಿಗೆ ಇದು ತುಂಬಾ ಒಂದು ಕೆಟ್ಟದು ಅಂತ ಹೇಳಲಾಗುತ್ತೆ ಇದರಿಂದ ಸಾಕಷ್ಟು ಒಂದು ನೆಗೆಟಿವ್ ಎನರ್ಜಿ ಬರುತ್ತೆ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ತುಂಬಾ ಒಂದು ನಿಮ್ಮ ಮನೆಯಲ್ಲಿ ತುಂಬಾ ಒಂದು ಕಷ್ಟಗಳು ಇದರಿಂದ ಬರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಇದನ್ನು ನೀವು ಆದಷ್ಟು ನೀವು ಕಂಟ್ರೋಲ್ ಮಾಡಿದರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇದಾಗಿ ನಿಮ್ಮ ಮನೆಯಲ್ಲಿ ನೀವು ಇಡುವಂಥ ಕಸಗಳು ಅಂದರೆ ನೀವು ಕಸ ಗುಡಿಸಿ ನೀವು ಹಾಕೋಕೆ ಬಿಡ್ತೀರಾ ಬಿಡ್ತೀರ ಹಾಗೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಕಸನ ತುಂಬ ದಿವಸ ಹಾಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಈ ರೀತಿಯಾಗಿ ಮಾಡೋದ್ರಿಂದ ಕೂಡ ನಿಮಗೆ ನಿಮ್ಮ ಮನೆಯಲ್ಲಿ ತುಂಬನೊಂದು ಕಷ್ಟಗಳು ಬರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಕಸಗಳು ಇದ್ದಾಗ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಈ ರೀತಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಬಂದಿಲ್ಲ ಅಂದರೆ ನಿಮಗೆ ಗೊತ್ತಿರ್ಬೋದು ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮಗೆ ಸಾಕಷ್ಟು ಒಂದು ನಷ್ಟ ಆಗುತ್ತೆ ಹಾಗಾಗಿ ಆದಷ್ಟು ನಿಮ್ಮ ಮನೇಲಿ ಏನೇ ಎಷ್ಟೇ ಒಂದು ಕಸ ಇದ್ದರೂ ಕೂಡ ಆದಷ್ಟು ಬೇಗ ನಿಮ್ಮ ಮನೆಯಿಂದ ಹೊರಗಡೆ ಹಾಕರೆ ಭಾಳ ಒಳ್ಳೆಯದು ಇನ್ನು ಐದನೇ ವಿಚಾರಕ್ಕೆ ಬಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ತಿನ್ಬೇಕಾದ್ರೆ ರೋಟಿ ಆಗಲಿ ಅಥವಾ ಯಾವುದೇ ಒಂದು ಚಪಾತಿ ಆಗಲಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ತುಂಬ ಒಂದು ಅಗ್ದು ಒಗ್ದು ಒಂಥರ ಸೌಂಡ್ ಮಾಡ್ಕೊಂಡು ತಿಂತಾರೆ ಈ ರೀತಿಯಾಗಿ ನೀವು ತಿನ್ನೋದ್ರಿಂದ ಕೂಡ ನಿಮ್ಮ ಮನೆಯಲ್ಲಿ ಸಾಕಷ್ಟೊಂದು ಕಷ್ಟಗಳು ಬರುತ್ತೆ ಅಂತ ಹೇಳ್ಬೋದು ಹಾಗೆ ನಿಮ್ಮ ಒಂದು ಮನೆಯಲ್ಲಿ ನಿಮಗೆ ಅನ್ನ ಸಿಗೋದರಲ್ಲಿ ಅಂದರೆ ಆ ಅನ್ನ ದೇವತೆಗೆ ನೀವು ವಿಶೇಷವಾಗಿ ನೀವು ಅವಮಾನ ಮಾಡಿದಾಗೆ ಆಗುತ್ತೆ ಹಾಗಾಗಿ ಇದು ಕೂಡ ನಿಮ್ಮ ಜೀವನದಲ್ಲಿ ನಿಮಗೆ ಸಾಕಷ್ಟೊಂದು ನಕಾರಾತ್ಮಕ ಶಕ್ತಿಗಳು ಅಂದರೆ ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ನಕಾರಾತ್ಮಕ ಶಕ್ತಿಗಳು ತುಂಬಿಕೊಳ್ಳುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಆದಷ್ಟು ದಿನ ನೀವು ಅದಕ್ಕೆ ಕೂಡ ನೀವು ಒಂದು ಬೆಲೆ ಕೊಟ್ಟು ಮರ್ಯಾದೆ ಕೊಟ್ಟು ನೀವು ತಿಂದರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇನ್ನು ಆರನೇದಾಗಿ ನಮ್ಮ ಒಂದು ಉಗುರೇನಿದೆ ಇದನ್ನು ನಮ್ಮ ಒಂದು ಹಲ್ಲಿನಿಂದ ಕ ಕಟ್ ಮಾಡೋದು ತುಂಬ ಜನ ಏನು ಮಾಡ್ತಾರೆ ಅಂದರೆ ಇದನ್ನು ಮಾಡೋವಂಥ ಒಂದು ವಿಚಾರನೇ ಆಗಿದೆ ತುಂಬ ಜನ ಇದನ್ನು ನಾರ್ಮಲ್ ಆಗಿ ನಾರ್ಮಲಾಗಿ ತಗೊಂಡ್ತಾರೆ ಹಾಗೆ ಮಾಡ್ತಾರೆ ನಿಮ್ಮ ದೊಡ್ಡವರು ಕೂಡ ಹೇಳಿರ್ಬೋದು ಹಿರಿಯರು ಕೂಡ ಇದನ್ನು ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಕೂತ್ಕೊಂಡು ಈ ಥರ ಹಗದು ಅಂದರೆ ಉಗುರನ್ನ ಹಗದು ತಿನ್ನಬೇಡಿ ಅಂತ ತುಂಬ ಜನ ಹೇಳ್ತಾರೆ ಆದರೆ ಎಷ್ಟು ಹೇಳಿದ್ರೂ ಕೂಡ ಕೆಲವೊಬ್ಬರಿಗೆ ಅದು ಅಭ್ಯಾಸನೇ ಆಗಿರುತ್ತೆ ಹಾಗಾಗಿ ಈ ರೀತಿಯಾಗಿ ಮಾಡೋದ್ರಿಂದ ಕೂಡ ನಿಮ್ಮ ಮನೆಯಲ್ಲಿ ಸಾಕಷ್ಟು ಒಂದು ದಾರಿದ್ರ್ಯ ಬರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಇದನ್ನು ಆದಷ್ಟು ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಇನ್ನು ಕೊನೆಯದಾಗಿ ಸೂರ್ಯ ಹುಟ್ಟಿ ನೆತ್ತಿ ಮೇಲೆ ಬರೋರ್ಗು ತುಂಬಾ ಜನ ಮಲಗಿರ್ತಾರೆ ಅಂದರೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಮಲಗಿರ್ತಾರೆ ಈ ರೀತಿಯಾಗಿ ಕೂಡ ಮಾಡಬಾರ್ದು ನೀವು ಆದಷ್ಟು ನೀವು ಬೆಳಗ್ಗೆ ಒಂದು ಏಳು ಗಂಟೆ ಅಥವಾ ಆರು ಗಂಟೆ ಒಳಗಡೆ ಎತ್ತರೆ ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತೆ ಅಂದರೆ ನಿಮಗೆ ಫ್ರೆಶ್ನೆಸ್ಸು ಕೂಡ ಇರುತ್ತೆ ಹಾಗೆ ನಿಮಗೆ ದಿನಪೂರ್ತಿ ಒಂದು ಒಳ್ಳೆಯ ಒಂದು ವೈಬ್ಸ್ ಅನ್ನೋದು ಇರುತ್ತೆ ಅಂದರೆ ನಿಮಗೆ ತುಂಬ ಒಂದು ಪಾಸಿಟಿವಿಟಿ ಅನ್ನೋದು ನಿಮ್ಮ ಒಂದು ಮನಸ್ಸಲ್ಲಿ ಇರುತ್ತೆ ಹಾಗಾಗಿ ಆದಷ್ಟು ನೀವು ಬೆಳಗ್ಗೆ ಬೇಗ ಹೇಳೋಕ್ಕೆ ಟ್ರೈ ಮಾಡಿ ಇದರಿಂದ ನಿಮಗೆ ಅಂದರೆ ಲೇಟಾಗಿದ್ದರೂ ಕೂಡ ನಿಮಗೆ ಸಾಕಷ್ಟು ಒಂದು ದಾರಿದ್ರ್ಯ ಬರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಆದಷ್ಟು ನೀವು ಬೇಗ ಹೇಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ತಪ್ಪುಗಳಲ್ಲಿ ಯಾವ ತಪ್ಪು ನೀವು ಮಾಡಿದ್ರೆ ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಹಾಗೆ ಮುಂದಿನ ವಿಡಿಯೋ ಯಾವುದ್ರ ಬಗ್ಗೆ ಮಾಡಬೇಕು ಅನ್ನೋ ಒಂದು ಸಜೆಷನ್ ಕೂಡ ನಿಮಗೆ ಇದ್ದರೆ ಅದನ್ನು ಕೂಡ ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕೆ ಆದಷ್ಟು ಬೇಗ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಥವಾ ನಿಮಗೆ ಕಮೆಂಟ್ ಸೆಕ್ಷನ್ ನಿಮಗೆ ಉತ್ತರ ಕೊಡೋಕ್ಕೆ ನಿಮಗೆ ಟ್ರೈ ಮಾಡ್ತೀನಿ ಧನ್ಯವಾದಗಳು ಶ್ರೀ ಪಂಚಮುಖಿ ಗಾಯತ್ರಿ ದೇವಿ ಜ್ಯೋತಿಷ್ಯಾಲಯ ಜಗನ್ಮಾತೆ ದುರ್ಗಾದೇವಿ ಆರಾಧಕರಾದ ಪಂಡಿತ್ ಶ್ರೀ ಮಹೇಶ್ ಭಟ್ ಕುಡ್ಲ ಮನುಷ್ಯನ ಹುಟ್ಟಿದ ಮೇಲೆ ಸಮಸ್ಯೆಗಳು ಸಹಜ ವಿದ್ಯೆಯಲ್ಲಿ ಲೋಪ ಉದ್ಯೋಗದಲ್ಲಿ ಅಡಚಣೆ ವ್ಯಾಪಾರ ವಹಿವಾಟು ಕೋರ್ಟ್ ಕಚೇರಿ ಕೇಸು ಜಾಗ ಜಮೀನು ಮದುವೆ ವಿಳಂಬ ಮಕ್ಕಳು ಹೇಳಿದ ಮತ್ ಕೇಳದೆ ಇದ್ರೆ ದಾಂಪತ್ಯದಲ್ಲಿ ಕಿರಿಕಿರಿ ಆರೋಗ್ಯ ಸಮಸ್ಯೆ ಸಂತಾನ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿ ನಂಬಿ ಮೋಸ ಹೀಗೆ ಎಲ್ಲಿಯೂ ಹೇಳಿಕೊಳ್ಳಲಾಗದ ನಿಮ್ಮ ಸಮಸ್ಯೆಗಳಿಗೆ ಗಾಯತ್ರಿ ದೇವಿಯ ವಿಶೇಷ ಪೂಜಾ ಶಕ್ತಿಯಿಂದ ಹಾಗೂ ಹುಣ್ಣಿಮೆ ಅಮಾವಾಸ್ಯ ಎಂದು ಶಕ್ತೀಕರಿಸಿದ ಮಂತ್ರ ಸಿದ್ಧಿಯಿಂದ ಫೋನಿನ ಮೂಲಕವೇ ಮೂರೇ ದಿನದಲ್ಲಿ ನಿಮ್ಮ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಸೂಚಿಸುತ್ತಾರೆ ವಿಶೇಷವಾಗಿ ವಾಮಾಚಾರ ಮಾಟ ಮಂತ್ರ ಲಕ್ಷ್ಮಿ ವಶೀಕರಣ ಸ್ತ್ರೀ ಪುರುಷ ವಶೀಕರಣದಂತ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚಾಚನ್ ಹಾಗೂ ರುದ್ರಕಾಳಿ ದೇವಿಯ ಪೂಜಾ ವಿಧಾನಗಳಿಂದ ವಶೀಕರಿಸಿಕೊಡ್ತಾರೆ ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ಮತ್ತೆ ತಡ ಈಗಲೇ ಕರೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಳಿ ದೂರವಾಣಿ ಸಂಖ್ಯೆ ಏಳು ನಾಲ್ಕು ಒಂದು ಒಂದು ಮೂರು ಎರಡು ಏಳು ಏಳು ಎಂಟು ಒಂಬತ್ತು